ಅವರೇನು ಕೇಳ್ತಾರೆ ಇಲ್ಲಿ ಅಡ್ಡ ಆಗಿರ್ಬಾರ್ದು. ಓ ಆಯ್ತು ಪ್ರಾಮಾಣಿಕತೆಗೆ ಸಂದ ಜಯ. ನಿನ್ನೆ ನಿಮ್ಮ ಗೆಲುವು ಆ ಗೆಲುವಿನ ಬಗ್ಗೆ ನಿಮ್ಮ ಇದು ವಿಶ್ಲೇಷಣೆ ಏನ್ ಮಾಡ್ತೀರಿ ಸರ್? ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏನು ಮತದಾರರಿದ್ದಾರೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪುರಸಭೆ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಕೂಡ ಇವತ್ತು ಎಷ್ಟೇ ಆಮಿಷ ಹಣದ ಆಮಿಷ ಒಡ್ಡಿದ್ರು ಕೂಡ, ಯಾವುದೇ ಅಧಿಕಾರದ ಬಲದ ಒಂದು ಆಮಿಷ ಒಡ್ಡಿದ್ರು ಕೂಡ ಇವೆಲ್ಲವನ್ನು ಮೀರಿ ಅವೆಲ್ಲವನ್ನು ತಿರಸ್ಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ನನಗೆ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಹಂಗಾಗಿ ಮೊದಲಿಗೆ ಆ ಮತದಾರ ಪ್ರಭುಗಳು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ಯೋಜನೆಗಳು ಸರ್, ಕೋಲಾರ ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎರಡೂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರರಿರ್ತಕ್ಕಂಥ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ವರ್ಗದವರು ಪಕ್ಷಾತೀತವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಹಂಗಾಗಿ ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಪರವಾಗಿ ಮತ್ತು ಪಕ್ಷದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆಡಳಿತಾರೂಢ ಎರಡು ಒಬ್ಬ ಸಂಸದರು, ಇಬ್ಬರು ಸಚಿವರು, ಇಷ್ಟು ಇದ್ದು ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕೋಲಾರದ ಸಂಸದರು ಅವರ ಅಧಿಕಾರದ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ತಂದು ಮತದಾರರು ಯಾರಿದ್ದಾರೆ ಚುನಾಯಿತ ಪ್ರತಿನಿಧಿಗಳು ಅವರನ್ನು ಸಂತೆಯಲ್ಲಿ ಸಿಗ್ತಕ್ಕಂಥ ಮಾರಾಟ ವಸ್ತು ಅಂತ ತಿಳಿದುಕೊಂಡು ಅವರೆಲ್ಲರಿಗೂ ಕೂಡ ಹಣದ ಅಮಿಷ ಒಡ್ಡಿ 75,000 1,00,000 ಕೊಟ್ಟು ಅವರಿಂದ ಆಣೆ ಪ್ರಮಾಣ ಮಾಡಿಸ್ಕೊಂಡ್ರೂ ಕೂಡ ಅವೆಲ್ಲವನ್ನು ತಿರಸ್ಕರಿಸಿ ಜನ ಇವತ್ತು ಏನು ಮತದಾರರಿದ್ದಾರೆ ನನಗೆ ಹೆಚ್ಚು ಮತ ಕೊಟ್ಟಿದ್ದಾರೆ. ಹಂಗಾಗಿ ಅವರ BJPಯ ಆಟ ಏನಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೇವೆ, ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೇವೆ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ತಿಳಿದುಕೊಂಡಿದ್ದಾರೆ. ಅದೆಲ್ಲವನ್ನು ಮುಂದಿನ ದಿವಸದಲ್ಲಿ ತಿರಸ್ಕರಿಸ್ತಾರೆ, ಜನ ಪಾಠ ಕಲಿಸ್ತಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ 11 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ಗೇನು ಸವಾಲಾಗಿದೆ, ಈ ಎರಡೂ ವಿಧಾನಸಭಾ ಕ್ಷೇತ್ರವು ಸೇರಿಕೊಂಡು ನಾವೆಲ್ಲ ಗೆಲ್ತೀವಿ. ಪುತ್ತೂರು ಮಂಜುನಾಥರು, ಸುಧಾಕರ್ ಅವರ ಶ್ರಮ ಏನು ಸರ್ ನಮ್ಮ ಗೆಲುವಿನಲ್ಲಿ? ಅಲ್ಲ, ಅವ್ರದ್ದು ಪ್ರಮುಖವಾದ ಪಾತ್ರ. ಯಾಕೆ ಅಂತಂದರೆ ಕಾಂಗ್ರೆಸ್ ಸದಸ್ಯರ ಜೊತೆಗೆ ಆ ಇಬ್ಬರೂ ಪಕ್ಷೇತರ ಮಾಜಿ ಶಾಸಕರ ಬೆಂಬಲಿತ ಸದಸ್ಯರ ಸಂಖ್ಯೆ ನಮಗೆ ಬೇಕು ಅಂತ ನಮ್ಮ ವರಿಷ್ಠರಾದಂಥ ಸಿದ್ದರಾಮಣ್ಣವರು, DK ಶಿವಕುಮಾರ್ ಅವರು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭ್ಯರ್ಥಿಯನ್ನು ತೀರ್ಮಾನ ಮಾಡಿ ಅಂತ ಹೇಳಿದ್ರೆ ಒಂದು ಪರಿಣಾಮ ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗೋದಕ್ಕೆ ಸಾಧ್ಯ ಆಯಿತು. ಇವತ್ತು ಅವರು ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅವರೆಲ್ಲರೂ ಕೂಡ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ, ಶಿವಶಂಕರ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ, ವಿ ಮುನಿಯಪ್ಪನವರು ಆದಿಯಾಗಿ, ಶ್ರೀನಿವಾಸ್ ಗೌಡರು, ನಸೀರ್ ಅಹಮದ್ ಸಾಹೇಬರು, ಕೃಷ್ಣ ಬೈರೇಗೌಡರು, ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ ಅವರು, ನಂಜೇಗೌಡರು, SN ನಾರಾಯಣಸ್ವಾಮಿ ಅವರು, ರೂಪಾ ಶಶಿಧರ್ ಅವರು, ಒಟ್ಟಾರೆ ಎಲ್ಲ ನಮ್ಮ ಹಿರಿಯ ನಾಯಕರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಅವರು, ಸುದರ್ಶನ್ ಅವರು ಎಲ್ಲರೂ ಕೂಡ ಇದರಲ್ಲಿ ಶ್ರಮ ಹಾಕಿದ್ದಾರೆ. ವಿಶೇಷವಾಗಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಂಥ ಹೋದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮಗೆ ಧೈರ್ಯ ತುಂಬಿ ನಾವಿದ್ದೇವೆ, ನೀವು ಧೃತಿಗೆಡಬೇಡಿ, ಧೈರ್ಯಗೆಡಬೇಡಿ ಅಂತೇಳಿ